ಅಂತೂ ಬರಲಿಲ್ಲ ತಗೊಳ್ಳಿ ಸ್ವೀಟ್ಸ್ ಆದ್ರು ಮಜಾಗ್ ಬರಲಿಲ್ಲ ಅಂದ್ಬಿಟ್ಟು ಬರೀ ಸ್ವೀಟ್ ಅಲ್ಲೇ ಪಾರ್ಟಿ ಮುಗಿಸ್ಬಿಡಪ್ಪ ಅದೃಷ್ಟ ಅಂದ್ರೆ ನಮ್ಮ ನರೇಶ್ ಇಂದೇ ನೋಡಪ್ಪ ಚುನಾವಣೆ ಸ್ವೀಟ್ ಕೊಟ್ಟು ಗೆಲ್ಸಿ ಮಗಳನ್ನ ಕೊಟ್ಟು ಮದುವೆನೂ ಮಾಡಿ ಮಿನಿಸ್ಟರ್ ಮಾಡ್ಬಿಟ್ರು ಆದ್ರೂ ನನಗೆ ಸಮಾಧಾನ ಇಲ್ಲಪ್ಪ ಆದ್ರೆ ಹೋಮ್ ಮಿನಿಸ್ಟರ್ ಆಗಬೇಕು ರಾಜಕೀಯ ಅಧಿಕಾರ ಎಲ್ಲ ತಾಯೆ ತನಕ ಇದ್ದಿದ್ದೆ ಮದುವೆ ಆಗಿನ 2 ವಾರ ಕಳೆದಿಲ್ಲ ಸ್ವಿಟ್ಜರ್ಲ್ಯಾಂಡ್ ಇಟಲಿಗೋ ಅನಿಮನಿಗೆ ಹೋಗಿ ಬರಬಾರ್ದಾ 70 ರಲ್ಲಿ ಬೇಕಾದ್ರೂ ಹೋಮ್ ಮಿನಿಸ್ಟರ್ ಆಗಬಹುದು ಆದ್ರೆ ಅನಿಮನಿಗೆ ಹೋಗಕಾಗತ್ತಾ ನನಗಂತೂ ಮದುವೆ ಬರಕಾಗಿಲ್ಲಪ್ಪ ನಾನು ಸ್ಪಾನ್ಸರ್ ಮಾಡ್ತೀನಿ ಅಧಿವೇಶನ ಮುಗಿಲಿ ಅಂತ ಕಾಯ್ತಿದ್ದೆ ಈಗ ಮುಗಿತಲ್ಲ ಅವಳನ್ನ ಕೇಳ್ತೀನಿ ಸಂಧ್ಯಾ ಯಾಕ್ ಫೋನ್ ರಿಸೀವ್ ಮಾಡಲಿಲ್ಲ ಸೆಷನ್ ಮುಗಿತು ಹನಿಮೂನ್ ಗೆ ಎಲ್ಲಿ ಹೋಗೋಣ ಅಂತ ಹೇಳು ನಿನ್ನ ಹೆಂಡತಿ ಜೊತೆ ಹನಿಮೂನ್ ಮಾಡಬೇಕಂದ್ರೆ ನೀ ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕು ರಾಜ್ಯದಲ್ಲಿ ದಿನೇ ದಿನೇ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಮುಖ್ಯಮಂತ್ರಿಯಾಗಿ ನೀವು ಇದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ನೋಡಿ ಈಗ ನಾನು ಏನು ಮಾತಾಡಕ್ಕೆ ಬರಲ್ಲ ನಾನು ಪ್ರಮುಖವಾದ ನಿರ್ಧಾರ ತಗೋಬೇಕು ಏನು ಮಾತಾಡಲ್ಲ ಈಗ ಮೇಡಂ ಹೀಗಂದ್ರೆ ಹೇಗೆ ಮಹಿಳಾ ಮುಖ್ಯಮಂತ್ರಿಯಾಗಿ ನೀವು ಇದರ ಬಗ್ಗೆ ಏನಾದರೂ ಮಾತಾಡಲೇಬೇಕು ಅಲ್ಲ ಈಗ ಮಾತಾಡುವ ಸಮಯ ಅಲ್ಲ ರೀ ಈಗ ಪ್ರಮುಖವಾದ ನಿರ್ಧಾರ ತಗೋಬೇಕಾಗಿದೆ ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಈಗ ಕೆಲಸ ಮಾಡಬೇಕಾಗಿದೆ ಮಾತಾಡೋ ಸಮಯ ಅಲ್ಲ ಇದು ನೀವು ಮುಖ್ಯಮಂತ್ರಿಗಳಾಗಿ ಗೃಹ ಖಾತೆಯನ್ನು ಇಟ್ಕೊಂಡಿದ್ದೀರಿ ನೀವು ಈ ಖಾತೆ ನಿಭಾಯಿಸೋದರಲ್ಲಿ ಸೋತಿದ್ದೀರಿ ಅನ್ಸುತ್ತಾ ನಿಮಗೆ ಮೇಡಂ ವಿರೋಧ ಪಕ್ಷದ ರಾಜೀನಾಮೆ ಕೇಳ್ತಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಂ ಮಾಮಿಗ ಕ್ರೈಮ್ ರೇಟ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ ಇದಕ್ಕೆ ಕಾರಣ ಏನು ಕೊಡ್ತೀರಾ ಮೇಡಂ ಹೇಗೆ ಉಳಿಸ್ಕೊತೀರಿ ಜನಗಳು ನಿಮ್ಮ ಮೇಲೆ ಇಟ್ಟಿರೋ ಭರವಸೆನ ನೋಡ್ರಿ ನಾನು ಎಂದೂ ಕೂಡ ಜನರ ವಿಶ್ವಾಸ ಕಳ್ಕೊಂಡಿಲ್ಲ ನನಗೆ ಅಧಿಕಾರಕ್ಕಿಂತ ಜನರ ಪ್ರೀತಿ ವಿಶ್ವಾಸ ಇದು ಮುಖ್ಯ ಇದನ್ನು ಉಳಿಸ್ಕೊಳ್ತೀನಿ ನಾನು ಕನ್ನಡಿಗರ ಸೇವೆ ಮಾಡ್ತೀನಿ ಈ ಜಾಗಕ್ಕೆ ನನ್ನನ್ನು ಅವರು ಏರಿಸಿದ್ದಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೀನಿ ಸರಿಯಾಗಿ ಹೇಳ್ತೀನಿ ನಿಲ್ಸ್ರಿ ನಿಮ್ಮ ಕಾರಣಗಳಾಗ್ಲಿ ಪುರಾಣಗಳಾಗ್ಲಿ ನನಗೆ ಬೇಕಾಗಿಲ್ಲ ನೋಡ್ರಿ ಅಲ್ಲಿ ಸರಿಯಾಗಿ ನೋಡಿ ಕಳೆದ ಒಂದು ವರ್ಷದಲ್ಲಿ ಕೊಲೆ ಸುಲಿಗೆ ಲೆಕ್ಕ ಇಲ್ಲದಷ್ಟು ನಡೆದಿವೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕ್ರೈಮ್ ರೇಟ್ನಲ್ಲಿ ರಾಜ್ಯ ನಂಬರ್ 1 ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇದೆ ಮುಖ್ಯಮಂತ್ರಿಗಳು ಗೃಹ ಖಾತೆ ನಿಭಾಯಿಸೋದ್ರಲ್ಲಿ ಸೋತ ಹೋಗಿದ್ದಾರಾ ಅಥವಾ ಪೊಲೀಸ್ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ವೋಟ್ ಹಾಕಿರೋ ಜನಗಳಿಗೆ ಸರ್ಕಾರ ಕೊಡ್ತಾ ಇರೋ ಉಡುಗೊರೆ ಇದೇನಾ ಈಗಾದ್ರೆ ಜನ ಯಾರನ್ನ ನಂಬಬೇಕು ಒಬ್ಬ ಮಂತ್ರಿ ಹೆಂಡತಿನ ರಕ್ಷಣೆ ಮಾಡಕಾಗದೇ ಇರೋ ಈ ಸರ್ಕಾರ ಜನಸಾಮಾನ್ಯನ ರಕ್ಷಣೆ ಮಾಡುತ್ತಾ ಇಂತ ಕೈಲಾಗದ ಸರ್ಕಾರ ನಮಗೆ ಬೇಕಾ ಜನರ ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ ಯಾರು ಯಾರು ಕೊಡ್ತಾರೆ ಉತ್ತರ ಹೇಳ್ರಿ ಉತ್ತರ ಹೇಳ್ರಿ ಜನ ಇವತ್ತು ಏನು ಮಾತಾಡ್ತಿದ್ದಾರೆ ಉತ್ತರ ಹೇಳಿ ಅವರಿಗೆ ನಮ್ಮ ರಾಜ್ಯದ ಜನ ಪೊಲೀಸರು ಇದ್ದಾರೆ ಸರ್ಕಾರ ಇದೆ ಅಂತ ನಂಬಿಕೊಂಡಿದ್ದಾರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ತಾ ಇಲ್ಲ ಏನು ಮಾಡ್ತಿದ್ದೀರಿ ಹೇಳಿ ನೀವು
ಒಂಟಿ ಹೆಣ್ಣುಮಕ್ಕಳು ಬದುಕಕ್ಕಾಗ್ತಾ ಇಲ್ಲ, ಹೊರಗಡೆ ಹೋದವರಿಗೆ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಇಂಥವ್ರಿಗೆ ಯಾರು ರಕ್ಷಣೆ ಕೊಡಬೇಕು? ಇದಕ್ಕೆಲ್ಲ ಕೊನೆ ಆಗಲೇಬೇಕು, ಜನ ನೆಮ್ಮದಿಯಿಂದ ಬದುಕಬೇಕು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಶ್ರೀನಿವಾಸ್ ಮೇಡಮ್, ರೆಡಿ ಮಾಡಿ ಆರ್ಡರ್ ಕಾಪಿನ. ಓಕೆ ಮೇಡಮ್. Excuse me, ma'am. ಬನ್ನಿ ಅರ್ಜುನ್. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಹೆಸರು ಬಹಳ ಕೇಳಿದ್ದೀನಿ, ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ ವಹಿಸ್ಬೇಕು ಅಂತಿದ್ದೀನಿ. ಎಸ್ ಮ್ಯಾಮ್. CID ಕರ್ನಾಟಕ ಅನ್ನುವಂಥ ಹೊಸ ತನಿಖಾ ಸಂಸ್ಥೆ ಆರಂಭ ಮಾಡಿದ್ದೀನಿ, ಇದರ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ. ಓಕೆ ಮ್ಯಾಮ್. CID ಕರ್ನಾಟಕ ದೇಶದಲ್ಲೇ ಒಂದು ಮಾದರಿಯಾಗುವಂಥ ಇನ್ವೆಸ್ಟಿಗೇಷನ್ ಸಂಸ್ಥೆ ಆಗಬೇಕು. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ವಿಶೇಷ ಅಧಿಕಾರಗಳನ್ನು ಕೊಟ್ಟಿದ್ದೀನಿ. ಅಮಾಯಕರಿಗೆ ಅನ್ಯಾಯ ಆಗಬಾರ್ದು, ಅಪರಾಧಿಗಳು ತಪ್ಪಿಸ್ಕೋಬಾರ್ದು, ಹೆಣ್ಮಕ್ಳು ನಿರ್ಭಯವಾಗಿ ರಾಜ್ಯದಲ್ಲಿ ಓಡಾಡಬೇಕು. ಖಂಡಿತ ಮ್ಯಾಮ್. ಒಳ್ಳೆದಾಗ್ಲಿ, ನಿಮ್ಮ CID ತಂಡಕ್ಕೆ ಯಶಸ್ಸು ಸಿಗ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಕೊನೆಗೂ, ಪ್ರತಿಪಕ್ಷಗಳು ಹಾಗೂ ಮಾಧ್ಯಮಗಳ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ಹೆಚ್ಚುತ್ತಿರುವ ಅಪರಾಧ ಘಟನೆಗಳಿಗೆ ಕಡಿವಾಣ ಹಾಕೋ ಸಲುವಾಗಿ ವಿಶೇಷ ಪೊಲೀಸ್ ತಂಡವನ್ನು ರಚನೆ ಮಾಡಿ ಆದೇಶ ಹೊರಡಿಸಿದೆ. ಈ ತಂಡದ ಹೆಸರು CID ಕರ್ನಾಟಕವಾಗಿದ್ದು, ಇದರ ಮುಖ್ಯಸ್ಥರನ್ನಾಗಿ ACP ಟೈಗರ್ ಅರ್ಜುನ್ ಅವರನ್ನ ನೇಮಕ ಮಾಡಲಾಗಿದೆ. 2003 IPS ಬ್ಯಾಚ್ನ ಅರ್ಜುನ್ ಸಖತ್ ಕಡಕ್ ಆಫೀಸರ್ ಅಂತ ಹೆಸರು ಮಾಡಿದ್ದು, ನರಹಂತಕ ವೀರಪ್ಪನ್ ಆಪರೇಷನ್ ತಂಡದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಕರ್ತವ್ಯಕ್ಕಾಗಿ ಪ್ರಾಣವನ್ನೇ ಬಲಿ ಕೊಡುವಂತಹ ಧೀರ ಅಧಿಕಾರಿಯಾಗಿದ್ದಾರೆ ಅರ್ಜುನ್. ಈ ತಂಡದ ಮತ್ತೊಬ್ಬ ಸದಸ್ಯರಾಗಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವರನ್ನ ನೇಮಿಸಲಾಗಿದೆ. ಇವರು ಶಾರ್ಪ್ ಶೂಟರ್ ಆಗಿದ್ದು, ಈ ಹಿಂದೆ CCBಯಲ್ಲಿ ಕಾರ್ಯನಿರ್ವಹಿಸಿದ್ದು, ಬೆಂಗಳೂರಿನಲ್ಲಿ ರೌಡಿಗಳನ್ನ ಮಟ್ಟ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇನ್ಸ್ಪೆಕ್ಟರ್ ಸಮರ್ ಕೂಡ ತಂಡದಲ್ಲಿದ್ದು, ಇವರು ಕೂಡ ಅತ್ಯಂತ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಇನ್ನುಳಿದ ತಂಡದ ಸದಸ್ಯರನ್ನ ಸ್ವತಃ ಅರ್ಜುನ್ ಅವರೇ ಆಯ್ಕೆ ಮಾಡಿಕೊಂಡಿದ್ದು, ಅವರಲ್ಲಿ ಸಬ್ ಇನ್ಸ್ಪೆಕ್ಟರ್ ಸೂರ್ಯ, ಚಾರ್ವಿ, ನೈನಾ ಸೇರಿದ್ದಾರೆ. ಜೊತೆಗೆ ಕರ್ನಾಟಕದ ವಿಧಿ ವಿಜ್ಞಾನ ಪ್ರಯೋಗಾಲಯದ ಡಾಕ್ಟರ್ ಶರಣಪ್ಪ ಉಳ್ಳಾಗಡ್ಡಿ ಹಾಗೂ ಸೈಕೋ ಅನಾಲಿಸ್ಟ್ ಡಾಕ್ಟರ್ ಪ್ರಿಯಾ CID ಕರ್ನಾಟಕಕ್ಕೆ ಸಾಥ್ ನೀಡಲಿದ್ದಾರೆ. CID ಕರ್ನಾಟಕಕ್ಕೆ ವಿಶೇಷವಾದ ಅಧಿಕಾರಿಗಳನ್ನ ಕೊಡಲಾಗಿದ್ದು, ಇದು ಸ್ವತಂತ್ರವಾಗಿ ಯಾವುದೇ CID ಪ್ರಕರಣವನ್ನ ತನಿಖೆಗೆ ಕೈಗೊಳ್ಳಬಹುದಾಗಿದೆ. ಅಲ್ಲದೆ ಸಾರ್ವಜನಿಕರು ಕೂಡ ನೇರವಾಗಿ CID ಕರ್ನಾಟಕವನ್ನ ಸಂಪರ್ಕಿಸಬಹುದಾಗಿದೆ. ಮೊನ್ನೆ ತಾನೇ ಕೊಲೆಗೀಡಾದ ಸಚಿವರ ಪತ್ನಿಯ ಹಂತಕರನ್ನ ಸೆರೆ ಹಿಡಿಯುವುದು ಟೈಗರ್ ಅರ್ಜುನ್ ಹಾಗೂ CID ಕರ್ನಾಟಕದ ಮುಂದಿರುವ ತಕ್ಷಣದ ಹಾಗೂ ದೊಡ್ಡ ಚಾಲೆಂಜ್ ಆಗಿದೆ. ಈ ತಂಡ ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. CID ಕರ್ನಾಟಕ. ನೀನೇನೋ ಟೈಗರ್ ಅರ್ಜುನ್? ಮುಖ್ಯಮಂತ್ರಿಗಳು ಒಳ್ಳೆ ಟೀಮ್ನೇ ಕಟ್ಟಿದ್ದಾರೆ, ಆದ್ರೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ಏನು ಪ್ರಯೋಜನ? ಈಗ ಯಾಕೆ ಬಂದ್ರಿ? ಎಲ್ಲ ಮುಗೀತಲ್ಲ. ಮುಗ್ದಿಲ್ಲ, ಈಗ ಶುರು ಆಗಿದೆ. ಅಂದ್ರೆ ನಮ್ಮ ಇನ್ವೆಸ್ಟಿಗೇಷನ್ನು ಇವಾಗ ಶುರುವಾಗಿದೆ, ಅದಕ್ಕೆ ನಿಮ್ ಸಹಾಯ ಬೇಕು. ನಿಮ್ ಹೆಂಡತಿನ ಕೊಲೆ ಮಾಡೋ ಅಂತ ದ್ವೇಷ ಯಾರಿಗಿತ್ತು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇತ್ತು? ಅಂಥದ್ದೇನೇ ಇಲ್ಲ. ಏನಾದ್ರೂ ಬೆಲೆ ಬಾಳೋ ವಸ್ತು ಮಿಸ್ ಆಗಿದ್ಯಾ? ಹೌದು. ಏನ್ ಮಿಸ್ ಆಗಿದೆ? ನನ್ನ ಹೆಂಡತಿ. ಈ ಮನೆಯಲ್ಲಿ ಅವಳಿಗಿಂತಲೂ ಬೆಳೆ ಬಾಳೋಂಥದ್ದು ಯಾವುದು? ಐಮ್ ಪರ್ಸನಲಿ ಸಾರಿ ಫಾರ್ ಇಟ್. ಸರ್ಚ್ ದ ಹೌಸ್. ಏನಾದರೂ ಕ್ಲೂ ಸಿಗುತ್ತಾ ನೋಡಿ. ಗೋ ಸರ್. ಫಸ್ಟ್ ಟೈಮ್ ಬಾಡಿ ಎಲ್ಲಿ ನೋಡಿದ್ದು? ಸೂರ್ಯ, ಅಲ್ಲಿ ನೋಡಿ.
ಸೆಲೆಕ್ಟೆಡ್. ಏನಾದರೂ ಮಾತಾಡ್ತೀರಾ ಅಥವಾ ತಿಂತಾನೆ ಇರ್ತೀರಾ? ಅನ್ನೋದೈತ್ ನೋಡಪ್ಪ, ಭಾಳ ಕೆಟ್ಟದೈತ್. ಮೊದಲು ಅದನ್ನು ತುಂಬಸಾಣಕ್ಕೆ ಬೇಕು. ಏನಾಕತಿ, ಮಂದಿಗೆ ಅದನ್ನು ತುಂಬಸಾಕ ಬರಾಣಿ. ಕೆಲವು ಮಂದಿ ಹೊಟ್ಟಿಗೆ ಅದೂ ಇದೂ ತುಂಬಿಸಿ ಹೊಟ್ಟಿ ಕೆಡಿಸ್ಕೋತಾರೆ. ಇನ್ನು ಕೆಲವು ಮಂದಿಗೆ ಹೊಟ್ಟಿಗೆ ಏನು ತುಂಬಸಾಕೇ ಇಲ್ಲದೆ ಸಾಯ್ತಾರೆ. ಅದಕ್ಕೆ ನೋಡಪ್ಪ, ನಾ ಮೊದಲು ಹೊಟ್ಟಿ ತುಂಬಿಸ್ಕೊಡ್ತೀನಿ, ಆಮ್ಯಾಲೆ ಕೆಲಸ. ಏನಂತೀರಿ ಡಾಕ್ಟರ್ ಪ್ರಿಯಾ? ನೀವು ಹೇಳಿದ್ಮೇಲೆ ಮುಗೀತು ಸರ್. ಸರಿಯಾಗಿದ್ದೀರಾ ಇಬ್ರು? ಮಿನಿಸ್ಟರ್ ಹೆಂಡತಿ ಕೊಲೆ ಆಗಿದೆ, ಹೇಗಾಗಿದೆ ಏನಾದ್ರೂ ಕ್ಲೂ ಸಿಕ್ತಾ ನೋಡಿ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಏನದು ಚರ್ಮ? ಸಂಧ್ಯಾ ಸಾಯೋ ಮುನ್ನ ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಳ, ಉಗುರಿನಿಂದ ಪರಿಚಯಳ, ಆ ಉಗುರಿಂದ ಚರ್ಮ. ಅದರಿಂದ ಕೊಲೆಗಾರ ಯಾರು ಅಂತ ಹೇಗೆ ಗೊತ್ತಾಗತ್ತೆ? ಕೊಲೆಗಾರ ಯಾರು ಅಂತ ಪ್ರೂವ್ ಮಾಡ್ಬೋದಲ್ಲಪ್ಪ. ನಿಮಗ ಯಾರ ಮೇಲಾದ್ರೂ ಅನುಮಾನ ಇದ್ರ ಅವರ ಚರ್ಮಕ್ಕೂ ಈ ಚರ್ಮಕ್ಕೂ ಡಿ ಎನ್ ಎ ಮಾಡಿದ್ರೆ ಮುಗೀತಲ್ಲ, ಕೊಲೆಗಾರ ಸಿಕ್ಕಂಗ. ಕೊಲೆ ಆದ ಜಾಗದಲ್ಲಿ ಶೂ ಮಾರ್ಕ್ ಇತ್ತಲ್ಲ, ಅದರ ರಿಪೋರ್ಟ್ ಇದು. ಅನುಮಾನನೇ ಇಲ್ಲ. ಅಂದ ಬಂದಿದ್ನಲ್ಲಪ್ಪ ಕೊಲೆಗಾರ, ಅವನು ಶೂನಲ್ಲಿ ಸಿಕ್ಕಿದ್ದು ಇದ. ಅಂದ್ರೆ ಏನದು? ಪೊಟ್ಯಾಸಿಯಂ ನೈಟ್ರೇಟ್. ಪೊಟ್ಯಾಸಿಯಂ ನೈಟ್ರೇಟ್? ಈ ಪೊಟ್ಯಾಸಿಯಂ ನೈಟ್ರೇಟ್ ಅದಲ್ಲ, ಅದನ್ನ ಈ ಫರ್ಟಿಲೈಸರ್ಸು ಇಲ್ಲ ಪಟಾಕಿ ತಯಾರಿಸೋದಕ್ಕೆ ಉಪಯೋಗಿಸ್ತಾರ. ಅಂದ್ರೆ ಈ ಕೊಲೆಗಾರ ಅದನ್ನಲ್ಲ, ಅವ ಈ ಫರ್ಟಿಲೈಸರ್ಸ್ ಕಡೆಯಿಂದ ಇಲ್ಲ ಪಟಾಕಿ ತಯಾರಿಸೋ ಕಡೆಯಿಂದ ಬಂದಾನ. ಅಂತ ಜಾಗ ಇಲ್ಲೆಲ್ಲಿದೆ? ಅದನ್ನು ಹುಡುಕ್ಬೇಕಾದ ನೀವುಗಳು ಮಂಗಗಳ. ಸೂರ್ಯ, ಊರಾಚೆಗೆ ಒಂದು ಹಳೆ ಗೋಡೌನ್ ಇದೆ, ಅದರಲ್ಲಿ ಅಕ್ರಮವಾಗಿ ಪಟಾಕಿಗಳನ್ನ ತಯಾರು ಮಾಡ್ತಾ ಇದ್ರು. ಪೊಲೀಸ್ ರೈಡ್ ಮಾಡಿ ಈಗ ಅದನ್ನ ಮುಚ್ಚಿದ್ದಾರೆ. ಬೇಗ ನಾವು ಆ ಜಾಗನ ಪತ್ತೆ ಹಚ್ಚಬೇಕು. ಎಸ್, ಕಮಾನ್ ನೈನಾ.
ಕೊಲೆ ಆಗಿರೋ ಹುಡುಗಿದ ಫೋಟೋ ಅಲ್ವಾ ಪ್ರತಾಪ್? ಎಸ್. ಈ ಫೋಟೋ ಯಾರು? ನೈನಾ, ಇದನ್ನು ಆದಷ್ಟು ಬೇಗ ಆಫೀಸ್ ಕಳಿಸಿ, ಯಾರ್ದು ಅಂತ ವಿಚಾರಿಸಿ. ಇಲ್ಲೇ ಇದೀವಪ್ಪ, ಸಂಜೆ ಬರ್ತೀನಿ. ರಘು ಸಿಗೋದು ವಾರಕ್ಕೊಂದ್ಸಲಿ ಮಾತ್ರ. ಇವತ್ತಾದ್ರೂ ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಬಾರ್ದ? ಮೈ ಡಿಯರ್ ಚೈಲ್ಡ್, ಮದುವೆ ಆದ್ಮೇಲೆ ಜೀವನ ಪೂರ್ತಿ ಅವನ ಜೊತೆನೇ ಇರ್ಬೇಕಾಗತ್ತೆ. ಮದುವೆಗೆ ಮುಂಚೆ ಹೀಗೆಲ್ಲ ಓಡೋಡೋದು ತಪ್ಪಮ್ಮ. ಅಪ್ಪ, ಯಾವ ಕಾಲದಲ್ಲಿ ಇದೆಯಾ ನೀನು? ಬೇಗ ಬರ್ತೀನಿ, ಆಮೇಲೆ ಮದ್ವೆಗೆ ಜುವೆಲ್ಲರಿ ತಗೊಳಕ್ ಹೋಗೋಣ, ಸರಿನಾ? ಆಯ್ತಾ? ರೈಟ್ ರೈಟ್, ಬೇಗ ಬಂದ್ಬಿಡಮ್ಮ, ತಡ ಮಾಡ್ಬೇಡ. ನನಗೆ ಸಂಜೆ ಹೊರಗೆ ಸಿಎಂ ಜೊತೆ ಅಪಾಯಿಂಟ್ಮೆಂಟ್ ಇದೆ. ಓಕೆ, ಸರಿ, ಬೇಗ ಬರ್ತೀನಿ, ಈಗ ಇರ್ತೀನಿ. ಬಾಯ್ ಪುಟ್ಟ. ಶಂಕರ್, ನಿಮ್ಮ ಮಗಳಿಗೆ ಪ್ರಾಣಾಪಾಯ ಇದೆ. ನನ್ನ ಮಗಳಿಗೆ ಪ್ರಾಣಾಪಾಯನ? ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ಈಗ ನಿಮ್ಮ ಮಗಳು ಎಲ್ಲಿದ್ದಾರೆ? ಫಾರ್ ಯುವರ್ ಇನ್ಫಾರ್ಮೇಶನ್, ನನ್ನ ಮಗಳು ತಾನು ಮದುವೆ ಆಗೋ ಹುಡುಗನ ಜೊತೆ ಸೇಫ್ ಆಗಿದ್ದಾಳೆ. ಈಗಷ್ಟೇ ಫೋನಲ್ಲಿ ಮಾತಾಡಿದ್ದೀನಿ. ನೀವು ಕೆಲಸ ಮಾಡಿ, ಲೈನ್ ಕಟ್ ಮಾಡಿ, ಬೇರೆ ಕೆಲಸ ನೋಡ್ಕೊಳ್ಳಿ. ನೋಡಿ, ಈ ಕೂಡಲೇ ನಿಮ್ಮ ಮಗಳಿಗೆ ಫೋನ್ ಮಾಡಿ ವಾಪಸ್ ಮನೆಗೆ ಬರೋದಕ್ಕೆ ಹೇಳಿ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅವನು ಈಗಾಗಲೇ ಒಂದು ಕೊಲೆ ಮಾಡಿದ್ದಾನೆ. ಅವ್ನ ನೆಕ್ಸ್ಟ್ ಟಾರ್ಗೆಟ್ ನಿಮ್ಮ ಮಗಳೇ. ಏನ್ರಿ ಹೆದರ್ಸ್ತಾ ಇದ್ದೀರಿ ಏನ್ರಿ? ಯಾವನೋ ಯಾಕ್ರಿ ನನ್ನ ಮಗಳನ್ನ ಕೊಲೆ ಮಾಡಕ್ ಬರ್ತಾನೆ? ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಅವನ ಇಜ್ಜಾಗದಲ್ಲಿ ನಿಮ್ಮ ಮಗಳು ಫೋಟೋ ಸಿಕ್ಕಿದೆ. ಪ್ಲೀಸ್, ನಿಮ್ಮ ಮಗಳಿಗೆ ಈ ಕೂಡಲೇ ಫೋನ್ ಮಾಡಿ ನಮ್ಗೆ ವಿಷಯ ತಿಳಿಸಿ. ಹಲೋ, ಹಲೋ ಇನ್ಸ್ಪೆಕ್ಟರ್ ಪ್ರತಾಪ್. ಇಕ್ತಾನೆ ಮಾತಾಡಿದ್ಲು, ಔಟ್ ಆಫ್ ರೀಚ್ ಬರ್ತಾ ಇದೆಯಲ್ಲ. ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ. ಒನ್ ಅವರ್ ಮುಂಚೆ ಯಾರು ಫೋನ್ ಮಾಡಿದ್ರು? ಮಿನಿಸ್ಟರ್ ನರೇಶ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಇತ್ತೀಚೆಗೆ ಗಂಡ ಹೆಂಡತಿ ಸಂಬಂಧ ಯಾವ ಥರ ಇತ್ತು? ಮೇಲ್ನೋಟಕ್ಕೆ ಚೆನ್ನಾಗೇ ಇತ್ತು. ಇಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಆದ್ರೂ ಸರ್, ಸಂಧ್ಯಾ ಕಾಲ್ ಡೀಟೇಲ್ ಸಿಕ್ಕಿದೆ ಸರ್. ಎನಿಥಿಂಗ್ ಇಂಪಾರ್ಟೆಂಟ್ ಸರ್? ಸಂಧ್ಯಾ ಕೊಲೆ ನಡೆಯೋದಕ್ಕೂ ಒಂದು ಗಂಟೆ ಮೊದಲು ನರೇಶ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ದಾರೆ. ಅದು ಬಿಟ್ರೆ ಅದಕ್ಕೂ ಒಂದು ಗಂಟೆ ಮುಂಚೆ ಒಂದು ಕಾಲ್ ಬಂದಿದೆ ಸರ್, 22 ನಿಮಿಷ ಮಾತಾಡಿದ್ದಾರೆ. ಆ ನಂಬರ್ ಯಾರ್ದು ಅಂತ ಗೊತ್ತಾಯ್ತಾ? ಎಸ್ ಸರ್, ಅದು ಶರತ್ ಗುತ್ತೇದಾರ್ ನಂಬರ್. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಶರದ್ ಹಾಗೂ ಮೈಥಿಲಿ ಇಬ್ರು ಕ್ಲಾಸ್ಮೇಟ್ಸ್ ಆಗಿದ್ರು. ಅಷ್ಟೇ ಅಲ್ಲ ಸರ್, ಸಂಧ್ಯಾ ಕೊಲೆ ನಡೆದ ಟೈಮಲ್ಲಿ ಶರತ್ ಮೊಬೈಲ್ ನಂಬರು ಅದೇ ನೆಟ್ವರ್ಕ್ ಕವರೇಜ್ ಏರಿಯಾದಲ್ಲಿ ಇತ್ತು. ಹಾಗಾದ್ರೆ ಫೋನ್ ಮಾಡಿ ಒಂದ್ ಗಂಟೆಯಲ್ಲಿ ಶರತ್ ಸಂಧ್ಯಾ ಮನೆಗೆ ಬಂದಿರ್ತಾನೆ. ಬಿಡಿ ಬಿಡಿ, ನನ್ನ ಬಿಡ್ರಿ, ನನ್ನ ನೋಡಿ. ನಿಮ್ಗೆ ನನ್ನ ಪವರ್ ಏನಂತ ಗೊತ್ತಿಲ್ಲ. ನಿಮ್ ಐ ಜಿ ಏನಾದ್ರ ಮಾತಾಡೋಕೆ ಹೆದರ್ಕೋತಾನೆ. ನಿಮ್ ಸಿಎಂಗೆ ಫೋನ್ ಮಾಡಿ ಸಸ್ಪೆಂಡ್ ಮಾಡಿಸ್ತೀನಿ. ಯಾಕ್ರಿ ಹೊಡಿದೀರಾ? ನಮ್ಮ ಅಪ್ಪ ಕೂಡ ಹೊಡೆದಿಲ್ಲ ನನ್ಗೆ. ಅದಕ್ಕೆ ಹೀಗಾಗಿರೋದು, ದುಡ್ಡೊಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದ್ಯಾ ನೀನು? ಅಲ್ವಾ, ನಾನೇನ್ರಿ ಮಾಡಿದ್ದೀನಿ? ಮಿನಿಸ್ಟರ್ ನರೇಶ್ ಕುಮಾರ್ ಹೆಂಡತಿ ಸಂಧ್ಯಾನ ಕೊಲೆ ಮಾಡಿದ್ದು ನೀನೇ ತಾನೆ? ನಾನ್ ಯಾಕ್ರಿ ಅವಳನ್ನ ಕೊಲೆ ಮಾಡ್ಲಿ? ಅದನ್ನ ನೀನ್ ಹೇಳ್ಬೇಕು. ಇಲ್ಲ, ನಾನು ಯಾರನ್ನು ಕೊಲೆ ಮಾಡಿಲ್ಲ. ಹೌದಾ? ನೋಡು, ಇದರಲ್ಲಿ ಎಲ್ಲ ಸಾಕ್ಷಿ ಇದೆ. ಕೊಲೆ ನಡೆಯೋದಕ್ಕಿಂತ ಒಂದ್ ಗಂಟೆ ಮುಂಚೆ ನೀನ್ ಸಂಧ್ಯಾನಿಗೆ ಕಾಲ್ ಮಾಡಿದ್ಯಾ ಅಂತ ಹೇಳೋದಕ್ಕೆ ಕಾಲ್ ಡೀಟೇಲ್ಸ್. ಅಷ್ಟೇ ಅಲ್ಲ, ಕೊಲೆ ನಡೆದಾಗ ನೀನು ಅದೇ ಜಾಗದಲ್ಲಿ ಇದ್ದೆ ಅಂತ ಹೇಳೋದಕ್ಕೆ ನೆಟ್ವರ್ಕ್ ಡೀಟೇಲ್ಸ್.
ನಾನು ಯಾರನ್ನು ಕೊಲೆ ಮಾಡಿಲ್ಲ. ನೋಡು, ಕೊಲೆ ನಡೆದ ಜಾಗದಲ್ಲಿ ಸಿಕ್ಕಿದ್ದು, ಇದರ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಕೂಡ ಏನಿದೆ. ಇಷ್ಟು ಸಾಕ್ಷಿಗಳು ಸಾಕಾ ಅಥವಾ ನಾನು ಅನ್ಕೊಂಡಿರೋದನ್ನ ಕೊಡ್ಬೇಕಾ? ಹೇಳ್ತೀನಿ ಹೇಳ್ತೀನಿ. ಅದು ಅದು ನಾನು ಕಾಲೇಜಲ್ಲಿ ಇದ್ದಾಗ ಸಂಧ್ಯಾಳನ್ನು ತುಂಬ ಇಷ್ಟಪಡ್ತಾ ಇದ್ದೆ ಸರ್. ಆದರೆ ಅವಳಿಗೆ ನಾನಂದ್ರೆ ಇಷ್ಟ ಇರಲಿಲ್ಲ. ಹೇಗಾದರೂ ಮಾಡಿ ಅವಳನ್ನು ಪಡ್ಕೋಬೇಕು ಅಂದ್ಕೊಂಡೆ. ಎಲ್ಲರ ಮುಂದೆ ಅವಳು ಕೈ ಹಿಡ್ಕೊಂಡು ಕೇಳ್ಕೊಂಡೆ. ಆದರೆ ಅವಳು ನನಗೆ ಚಪ್ಪಲಿಲಿ ಹೊಡೆದ್ಲು. ಆಮೇಲೆ ಅವಳು ನರೇಶ್ ಕುಮಾರ್ನ ಮದುವೆ ಆಗಿರೋದು ಗೊತ್ತಾಯಿತು. ಸೇಡು ತೀರಿಸ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದೆ. ಒಂದಿನ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಅವಳ ಮನೆಗೆ ಹೋದೆ. ನಾನು ದ್ವೇಷದಲ್ಲಿ ಅವಳನ್ನು ಕೊಲೆ ಮಾಡೋಕೆ ಹೋಗಿದ್ದು ನಿಜ. ಆದರೆ ಅಷ್ಟರಲ್ಲೇ ಅವಳ ಮೇಲೆ ಕೊಲೆ ಪ್ರಯತ್ನ ನಡೆದೋಗಿತ್ತು. ನಾನು ಭಯದಿಂದ ಅಲ್ಲಿಂದ ಓಡಿಬಿಟ್ಟೆ. ನೋಡಿದ್ದೀರಾ ನೀವು? ಸರ್ ಇಲ್ಲ, ನನ್ನ ಕೆಳಗೆ ತಳ್ಳಿ ಮೈತಿಲಿ ನಾನು ಹೇಳ್ಕೊಂಡು ಹೋಗ್ಬಿಟ್ಟ ಸರ್. ಏನಾದರೂ ಮಾಡಿ ಸರ್, ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಡೌಟೇ ಇಲ್ಲ ಸರ್, ಸಂಧ್ಯನ ಕೊಲೆ ಮಾಡಿದವನೇ ಈ ಕೆಲಸ ಮಾಡಿದ್ದಾನೆ. ಯಾರವನು? ನನ್ನ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡಿದ್ದಾನೆ ಸರ್? ಅವಳ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇತ್ತೀಚೆಗೆ ಯಾವುದಾದ್ರೂ ನಿಮಗೆ ಥ್ರೆಟ್ನಿಂಗ್ ಕಾಲ್ ಬಂದಿತ್ತಾ? ಇಲ್ಲ ಸರ್, ಆ ಥರ ಯಾವ ಥ್ರೆಟ್ನಿಂಗ್ ಕಾಲು ಬಂದಿಲ್ಲ. ಇನ್ಫ್ಯಾಕ್ಟ್ ನನಗೆ ಯಾರು ಶತ್ರುಗಳೇ ಇಲ್ಲ. ಆದರೆ ನಿಮ್ಮ ಹತ್ರ ಹಣ ಇದೆಯಲ್ಲ, ಅದಕ್ಕಾಗಿ ಯಾರಾದರೂ ಮಾಡಿರ್ಬೋದು. ನೋನೋ, ಇದು ಹಣಕ್ಕಾಗಿ ನಡೆದಿಲ್ಲ, ಬೇರೆ ಯಾವುದೋ ಕಾರಣಕ್ಕಾಗಿ ನಿಮ್ಮ ಮೇಲೆ ಸೇಡು ತೀರಿಸ್ಕೋತಾ ಇರೋದು. ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ಮೊನ್ನೆ ಕೊನೆಯಾದ ಸಂಧ್ಯಾ ನನ್ನ ಮಗಳ ಕ್ಲಾಸ್ಮೇಟ್. ಏನು ಸಂಧ್ಯೆ ಮತ್ತೆ ಮೈತಿಲಿ ಕ್ಲಾಸ್ಮೇಟ್ಸಾ? ಹಾಗಾದ್ರೆ ಇಲ್ಲೇ ಏನೋ ರಹಸ್ಯ ಇದೆ ಸರ್. ಮೊದಲು ನಾವು ಸಂಧ್ಯಾ ಮತ್ತು ಮೈತಿಲಿ ಕ್ಲಾಸ್ಮೇಟ್ಸ್ ಯಾರ್ಯಾರು ಅಂತ ತಿಳ್ಕೋಬೇಕು. ಅಂದ್ರೆ ನಾವು ಕೊಲೆಗಾರನ ಹಿಡಿಯೋ ದಾರಿನಲ್ಲಿ ಇದ್ದೀವಿ. ಯಾರು ಯಾರು ಅಂತ ನೀನ್ ನಿರೀಕ್ಷೆ ಮಾಡಿರೋದಿಲ್ಲ ಟೈಗರ್ ಹರ್ಜೋನ್. ನಂಗೆ ಅನಿರೀಕ್ಷಿತಗಳೇ ಇಷ್ಟ. ಎಲ್ಲ ಅನ್ಕೊಂಡ ಹಾಗೆ ನಡೆದ್ರೆ ಮಜಾ ಇರಲ್ಲ. ಯಾರು ನೀನು? ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯಾರು ಹುಡುಕ್ತಾ ಇದೆಯೋ ಅವನೇ ನಾನು. ಹೌದಾ? ಯಾರು ನೀನು? ನಾನು ಯಾರು ಅಂತ ಹೇಳೋದಕ್ಕೆ ಫೋನ್ ಮಾಡಿದೀನಿ ಅಂತ ಅಂದ್ಕೊಂಡ್ರೆ ನಿನ್ನಂತ ಮುಟ್ಟಾಳ ಯಾರೂ ಇಲ್ಲ. ಫೋನ್ ಯಾಕೆ ಮಾಡಿದೆ? ನಿನ್ನ ಅದೃಷ್ಟಕ್ಕೆ ಹೋದ ಸಲ ಸಂಧ್ಯೆ ಬಾಡಿಯಾದರೂ ಸಿಕ್ತು. ಈ ಸಲ ಮೈಥಿಲಿ ಬಾಡಿನ ಹುಡುಕಿ ತೆಗೆದ್ರೆ ನಿನ್ನ ಗಂಡಸು ಅಂತ ಒಪ್ಕೋತೀನಿ. ಆಮೇಲೆ ನನ್ನ ಹಿಡಿಯೋ ಮಾತು. ಸರ್, ನಂಬರ್ ಇವಾಗ ಕನಕಪುರ ರೋಡ್ ಹತ್ರ ಇದೆ ಸರ್. ನಿನ್ನ ಅದೃಷ್ಟಕ್ಕೆ ಹೋದ ಸಲ ಸಂಧ್ಯೆ ಬಾಡಿಯಾದರೂ ಸಿಕ್ತು. ಈ ಸಲ ಮೈಥಿಲಿ ಬಾಡಿ ನಾವು. ಸರ್, ವಾಯ್ಸ್ ಕೇಳಿ. ನಿನ್ನ ಅದೃಷ್ಟಕ್ಕೆ ಹೋದ ಸಲ ಸಂಧ್ಯೆ ಬಾಡಿಯಾದರೂ ಸಿಕ್ತು. ಈ ಸಲ ಮೈಥಿಲಿ ಬಾಡಿನ ಹುಡುಕಿ ತೆಗೆದ್ರೆ ನಿನ್ನ ಗಂಡಸು ಅಂತ ಒಪ್ಕೋತೀನಿ.
ಸರ್, ಲೊಕೇಶನ್ ಇದೆ ಸರ್. ಸರ್ ನೋಡಿ, ಸೂರ್ಯ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ, ಚರ್ವಿ ಶರತ್ ಡೀಟೇಲ್ಸ್ನ ಫಾರೆನ್ಸಿಕ್ ಲ್ಯಾಬಲ್ಲಿ ವಿಚಾರಿಸಿ. ಆಲ್ ರೈಟ್, ಡೂ ಇಟ್ ಫಾಸ್ಟ್. ಸೂರ್ಯ ಸರ್, ಕಾಲೇಜಲ್ಲಿ ಏನಾದ್ರು ದಾಖಲೆಗಳು ಸಿಗ್ತಾ? ಎಸ್ ಸರ್, ಸಂಧ್ಯಾ ಹಾಗೂ ಮೈತ್ಲಿ ಕ್ಲಾಸ್ಮೇಟ್ಸ್ ಅನ್ನೋದು ನಿಜ, ಜೊತೆಗೆ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ರು ಸರ್. ಹಾಗಿದ್ರೆ ಇವ್ರ ಹಿಂದೆ ಏನೋ ರಹಸ್ಯ ಇದ್ದೇ ಇದೆ ಸರ್. ಅಷ್ಟೇ ಅಲ್ಲ, ಇವರಿಬ್ರ ಜೊತೆ ಇನ್ನೊಬ್ಳು ಕ್ಲೋಸ್ ಫ್ರೆಂಡ್ ಕೂಡ ಇದ್ಲು. ಯಾರು? ಸೋನಾಕ್ಷಿ, ಈಗ ಆಕೆ ಫೇಮಸ್ ಸಿನಿಮಾ ಹೀರೋಯಿನ್. ಓ, ಸಿನಿಮಾ ಸ್ಟಾರ್ ಸೋನಾಕ್ಷಿ. ನನಗನ್ಸತ್ತೆ ಈ ಕೊಲೆಗಳ ಬಗ್ಗೆ ಸೋನಾಕ್ಷಿ ಹತ್ರ ಏನಾದರೂ ವಿಷಯ ಸಿಗ್ಬೋದು ಅಂತ. ಸೋನಾಕ್ಷಿ, ಸ್ಯಾಂಡಲ್ವುಡ್ ಕ್ವೀನ್. ಜನಗಳಿಗೆ ರಕ್ಷಣೆ ಕೊಡಕ್ಕೆ ಅಂತೀರಾ, ಆದ್ರೆ ನೀವ್ ಇಲ್ಲಿ ಬಂದು ಹೆದರಿಸ್ತಿದ್ದೀರಾ. ನೋಡಿ, ನಾನು MP ಎಲೆಕ್ಷನ್ಗೆ ನಿಲ್ತಿದ್ದೀನಿ, ಆದ್ರೆ ನನಗೆ ಈ ಚೀಪ್ ಗಿಮಿಕ್ಸ್ ಬೇಕಾಗಿಲ್ಲ. ಎಕ್ಸ್ಕ್ಯೂಸ್ ಮೀ, ಚೀಪ್ ಗಿಮಿಕ್ ಮಾಡಿ ನಿಮ್ಮನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸೋ ಉದ್ದೇಶ ಕೂಡ ನಮಗಿಲ್ಲ. ನಿಮ್ ಗೊತ್ತಿರೋ ಹಾಗೆ ಈಗಾಗ್ಲೇ ಇಬ್ರು ಕೊಲೆ ಆಗಿದೆ. ಅವರಿಬ್ರು ನಿಮ್ ಕ್ಲಾಸ್ಮೇಟ್ಸ್, ವಿಷಯ ಗೊತ್ತಾಗಿರ್ಬೇಕಲ್ಲ. ಸೊ ವಾಟ್, ಅವರಿಬ್ರು ನನ್ ಕ್ಲಾಸ್ಮೇಟ್ಸ್ ಆದ್ರೆ ಅವ್ರಿಗೆ ಸಾವು ಬರಬಾರ್ದ? ಸೋನಾಕ್ಷಿ ಅವ್ರೆ, ಅಷ್ಟು ಈಸಿಯಾಗಿ ತಗೋಬೇಡಿ. ಅದು ಬರೀ ಸಾವಲ್ಲ, ಕೊಲೆ, ಬ್ರೂಟಲ್ ಮರ್ಡರ್. ಹಾಗೆ ಅವರಿಬ್ರು ನಿಮ್ ಕ್ಲೋಸ್ ಫ್ರೆಂಡ್ಸ್ ಅಂತ ಕೂಡ ನಮ್ಗೆ ಗೊತ್ತು. ಇರಬಹುದು, ಈಗ ನಾನೇನ್ ಮಾಡ್ಬೇಕು ಅದಕ್ಕೆ? ನಿಮಗೆ ಕಾಮನ್ ಆಗಿರುವಂತ ಶತ್ರುಗಳು ಯಾರಾದ್ರೂ ಇದ್ರ? ನನಗೆ ಶತ್ರುಗಳ? ಏನ್ ಹೇಳ್ತಿದ್ರ ನೀವು? ನಿಮ್ಗಲ್ದಿದ್ರು
ಅವರಿಬ್ಬರನ್ನ ದ್ವೇಷ ಮಾಡುವಂಥವ್ರು ಯಾರಾದರೂ ಇದ್ರ ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳಿ. ಗೊತ್ತಿರೋ ಸತ್ಯ ಹೇಳಿದಷ್ಟು ಆಗೋ ಅಪಾಯ ತಪ್ಪುತ್ತೆ. ಅಂದ್ರೆ ಅಂದ್ರೆ ಆ ಕೊಲೆಗಾರನಿಂದ ನಾಳೆ ನಿಮಗೂ ಅಪಾಯ ಆಗ್ಬೋದು. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಕೊಲೆಗಾರನ ಹಿಡಿಯೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ ಅವರನ್ನ ಯಾಕೆ ಯಾರು ಕೊಲೆ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ನನ್ನನ್ನ ಬಿಟ್ಬಿಡಿ. ಅಂದ್ರೆ ನಿಮಗೆ ನಮ್ಮ ಸಹಾಯ ಬೇಕಾಗಿಲ್ಲ? ನನಗೆ ನಿಮ್ಮ ಸಹಾಯ ಬೇಕಾಗಿಲ್ಲ, ನೀವು ಇಲ್ಲಿಂದ ಹೋಗ್ಬೋದು. ಥ್ಯಾಂಕ್ ಯು. ಫೈನ್. ಈಗ ಇಲ್ಲಿಗೆ ಬಂದಿರೋ ಕಾರಣ? ನಿನ್ನೆ ನಾನು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೆ, ಈಗ ಸತ್ಯ ಏನು ಅಂತ ಹೇಳಿ. ಹೇಳ್ತೀನಿ, ನಾನು ಸಂಧ್ಯಾ ಮೈಥಿಲಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ನಾವೆಲ್ಲರೂ ಶ್ರೀಮಂತರ ಮನೆ ಮಕ್ಕಳು, ಅದರಲ್ಲೂ ಸಂಧ್ಯಾ ತಂದೆ ಹೋಮ್ ಮಿನಿಸ್ಟರ್ ಆಗಿದ್ರು. ನಾವೇನೇ ಮಾಡಿದ್ರು ಯಾರು ಕೇಳೋರಿರ್ಲಿಲ್ಲ. ಜೂನಿಯರ್ಸ್ನ ರ್ಯಾಗ್ ಮಾಡಿ ಗೋಳು ಇಕ್ಕೋತಿದ್ವಿ. ಸುಧಾ ಅನ್ನೋ ಒಬ್ಳು ಹುಡುಗಿ ಬಂದ್ಲು. ಹಿಂದಿನ ದಿನ ಸಂಧ್ಯಾ ಅವಳನ್ನ ರ್ಯಾಗ್ ಮಾಡಿದ್ಲು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತಲೆ ಹರಟೆ ಮಾಡಿದ್ಲು. ಅದಕ್ಕೆ ಮಾರನೇ ದಿನ ಅವಳು ಬರೋದನ್ನೇ ಕಾಯ್ತಾ ಇದ್ವಿ. ಅವಳ ಜೀವನದಲ್ಲಿ ಮರಿಬಾರ್ದು ಅಂತ ಪಾಠ ಕಲಿಸ್ಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಅವಳು ಬಂದಾಗ ಬಲ್ವಂತ ಮಾಡಿ ಎಲ್ಲರ ಮುಂದೆ ಒಬ್ಬ ಹುಡುಗನಿಗೆ ಕಿಸ್ ಮಾಡಿಸಿದ್ವಿ. ಅವಳಿಗೆ ತುಂಬ ಅವಮಾನ ಆಯಿತು, ಹತ್ಕೊಂಡು ಓಡೋದ್ಲು. ನಾವೆಲ್ಲೋ ಸ್ವಲ್ಪ ಹೊತ್ತು ಹತ್ತು ಸುಮ್ಮನೆ ಆಗ್ತಾಳೆ ಅಂದ್ಕೊಂಡ್ವಿ. ಆದರೆ ಅವಳು ಮಾಡಿದ್ದೇ ಬೇರೆ. ಅವತ್ತು ಸುಧಾ ಸ್ಥಳದಲ್ಲೇ ಸತ್ತು ಹೋದ್ಲು. ಅವಳಿಗೊಬ್ಬ ಅಣ್ಣ ಇದ್ದಾನೆ. ಹೌದು, ಅವನು ನಮ್ಮ ಮೂರು ಜನರನ್ನ ಕೊಂದು ಸೇಡ್ ತೀರಿಸ್ಕೋತೀನಿ ಅಂತ ಪ್ರತಿಜ್ಞೆ ಮಾಡಿದ್ನಂತೆ. ಖಂಡಿತ ಅವರಿಬ್ರು ಅವನೇ ಕೊಲೆ ಮಾಡಿರ್ತಾನೆ ಸರ್. ಸೋನಾಕ್ಷಿ ದಿ ಗ್ರೇಟ್ ಆಕ್ಟರ್. ಅಮ್ಮ ನಮಸ್ತೆ. ಪರವಾಗಿಲ್ಲಮ್ಮ, ಮಲ್ಕೊಳ್ಳಿ. ಇರ್ಲಿ. ಯಾರು ನೀವು? ಸಿಐಡಿ ಪೊಲೀಸ್ನವರು. ಹೌದು. ನಮ್ಮ ಮನೆಗೆ ಯಾಕೆ ಬಂದ್ರಿ? ನಿಮ್ಗೊಬ್ಬ ಮಗ ಇರ್ಬೇಕಲ್ಲ. ಮಗನೂ ಇತ್ತ, ಮಗಳು ಇದ್ಲು. ಮಗಳನ್ನ ಯಾರೋ ದೊಡ್ಡವರು ಬಲಿ ತಗೊಂಡ್ಬಿಟ್ರು. ಅವಳು ಹೋದ್ಮೇಲತ್ತು ಅವ್ನ ಮನುಷ್ಯನಾಗೇ ಇಲ್ಲ ಸರ್. ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ? ಗೊತ್ತಿಲ್ಲಮ್ಮ, ಯಾವಾಗ್ಲೋ ಬರ್ತಾನೆ, ಯಾವಾಗ್ಲೋ ಹೋಗ್ತಾನೆ. ಅವನ್ ಯಾವ್ದಾದ್ರು ಫೋಟೋ ಇದೆಯಮ್ಮ? ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ. ಓ ಗಾಡ್, ಇವತ್ತು ಸೋನಾಕ್ಷಿನ ಟಾರ್ಗೆಟ್ ಮಾಡಿದ್ದಾರೆ.
ಚಾರ್ವಿ ಇಮಿಡಿಯೇಟ್ ಚೀಫ್ಗೆ ಫೋನ್ ಮಾಡಿ. ಗೋ ಫಾಸ್ಟ್. ಅಮ್ಮ ನವೀನ ಬರ್ತೀನಿ. ಸರ್ ಸರ್ ಅವನಿಗೇನು ಮಾಡ್ಬೇಡಿ. ಎಲ್ಲಯ್ಯ ವಿಲನ್ ಕ್ಯಾರೆಕ್ಟರ್ ಬನ್ನ. ಬಂದೇ ಸರ್ ಕರ್ಕೊಂಬರ್ತೀನಿ. ಬೇಗ ಬೇಗ ಶಾರ್ಟಿಗೆ ರೆಡಿ ಮಾಡಿಸೋ. ಯಾರೇ ಅದು ವಿಲನ್ ಕ್ಯಾರೆಕ್ಟರ್ ಬಂದಿರೋದು? ನಾನೇ ಸರ್. ಬನ್ನಿ ಬೇಗ ಬನ್ನಿ. ಬಂದೆ ಸರ್. ನಮಸ್ತೆ ಸರ್. ಆಯ್ತಾಯ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಯಾ? ಮಾಡಿದೀನಿ ಸರ್. ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡು. ಸರಿ ಸರ್ ಸರಿ ಸರಿ ಬನ್ನಿ. ನೋಡಪ್ಪ ನೀನು ವಿಲನ್ ಕಡೆನು, ಸೋನಾಕ್ಷಿ ಮೇಡಮ್ ಆ ಕಡೆಯಿಂದ ಬರ್ತಾ ಇರ್ತಾರೆ. ನೀನು ಅವ್ರ ಹತ್ರ ಹೋಗ್ತೀಯ, ಆಟೋಗ್ರಾಫ್ ಕೇಳ್ತೀಯ, ಅವ್ರು ಪೆನ್ ಕೇಳ್ತಾರೆ, ಪೆನ್ ಬದಲು ಚಾಕು ತಗೊಂಡು ಚುಚ್ಚಿ ಓಡೋಗ್ಬೇಕು. ಓಕೆನಾ? ಚೆನ್ನಾಗಿ ಚುಟ್ಟಿನ ಬಿಡಿ ಸರ್. ಆಮೇಲೆ ನಿಜವಲ್ಲ ಚುಚ್ಚಿಬಿಟ್ಟಿರಾ ನೋಡಿ. ಇದು ಮ್ಯಾಜಿಕ್ ಚಾಕು, ಚುಚ್ಚಿದ್ರೆ ದೇಹದೊಳಗೆ ಹೋಗಲ್ಲ, ಚಾಕು ಮಾತ್ರ ಒಳಗೋಗು. ಓಕೆನಾ? ಇದರಲ್ಲೇ ಚುಚ್ಚಬೇಕು. ಸರಿ ಸರ್ ತಗೊಳ್ಳಿ, ಹೋಗಿ ಬೇಗ ರೆಡಿಯಾಗಿ. ಓಕೆ ಓಕೆ. ಸರ್ ಮೇಡಮ್ ರೆಡಿ. ಸೋನಾಕ್ಷಿ ನೀನ್ ರೆಡಿ? ನೀನಮ್ಮ ನಾನ್ ರೆಡಿ ಸರ್, ನೀವು ಸ್ಟಾರ್ಟ್ ಮಾಡ್ಸಿ. ನೋಡಮ್ಮ ನಿನ್ ಪೊಸಿಷನ್ ಅದು, ನೀನ್ ಆ ಕಡೆಯಿಂದ ಬರ್ತಾ ಇರ್ತೀಯ, ವಿಲನ್ ಈ ಕಡೆಯಿಂದ ಬರ್ತಾನೆ. ಎಲ್ಲ ವಿಲನ್ ಪೊಸಿಷನ್ ಕೊಡಿನಿ ಸರ್. ಸರಿ ನಿನ್ಗೆ ಬ್ಲಡ್ ಪ್ಯಾಕೆಟ್ ಕೊಟ್ರೇನಮ್ಮ? ಇಲ್ವಲ್ಲ. ಎಲ್ಲದು ಏನ್ ಮಾಡ್ತಾ ಇದ್ದೀರಾ? ಬಂತು ಬಂತು ಸರ್ ಬಂತು. ಏನು ಇದು ಈ ತರ ತಗೊಂಬಂದ್ರೆ ನೋಡಿಮ್ಮ, ಆ ಕಡೆಯಿಂದ ನೀವು ಬರ್ತೀರಾ, ಅದನ್ನ ಬ್ಲಡ್ ಪ್ಯಾಕೆಟ್ ನ ಒಳಗಡೆ ಇಟ್ಕೊಳ್ಳಿ. ವಿಲನ್ ಬಂದೋನೆ ನಿಮಗೆ ಚುಚ್ತಾನೆ, ಬ್ಲಡ್ ಬರುತ್ತೆ, ನೀವು ಕೆಳಗಡೆ ಬೀರ್ತೀರಾ. ಅರ್ಥ ಆಯ್ತಲ್ವಾ? ಬೇಗ ಎಲ್ಲ ಏನ್ ಮಾಡ್ತಿದ್ದೀರಾ? ಬ್ಲಡ್ ರೆಡಿ ಕೂಡ ಬೇಗ. ಸೋನಾಕ್ಷಿ ರೆಡಿನಮ್ಮ? ರೆಡಿ ಸರ್. ಏ ಟೈಮ್ ಬೇಗ ಬಾರ. ಸೌಂಡ್ ಕ್ಯಾಮ್ರಾ ರೆಡಿನಾ? ರೆಡಿ ಸರ್. ರೆಡಿ ಟೇಕ್ ರೋಲ್. ಆಕ್ಷನ್. ನಮಸ್ಕಾರ ಮೇಡಮ್, ನಾನು ನಿಮ್ಮ ಅಭಿಮಾನಿ, ಆಟೋಗ್ರಾಫ್ ಬೇಕಾಗಿತ್ತು. ನನ್ನ ಹತ್ರ ಪೆನ್ ಇಲ್ವಲ್ಲಪ್ಪ. ಪೆನ್ ನನ್ನ ಹತ್ರ ಇದೆ ಮೇಡಮ್. ಅಪರೂಪ ರಿಯಲ್ ಆಗಿ ಆಕ್ಟ್ ಮಾಡ್ತಾ ಇದ್ದಾಳೆ. ಬಲಣ ಝೂಮ್ ಹೋಗಿ, ಇನ್ನು ಝೂಮ್ ಹೋಗಿ. ಏನೋ ಇನ್ನು ಒದ್ದಾಡ್ತಾ ಇದ್ದಾಳೆ ಕಟ್ಟಿ ತಂದ್ರು. ಸೋನಾಕ್ಷಿ ಶಾರ್ಟ್ ಹೋಗಿತ್ತು ಹೇಳಮ್ಮ. ಪಡೀಲಿ ಏನೋ ಇದು, ಪ್ಯಾಕೆಟ್ ಓಪನೇ ಆಗಿಲ್ಲ, ನಿಜವಾಗ್ಲೂ ಚುಚ್ಚು ಓಡೋಗ್ಬಿಟ್ಟೇನು? ಹೌದು ಸರ್. ಸೋನಾಕ್ಷಿ ಸೋನಾಕ್ಷಿ ಜಾವಡಿ 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 ಸ್ವಲ್ಪ ಜಾವಡಿ. ಯಾರು ಇನ್ಚಾರ್ಜ್ ಇಲ್ಲಿ ಸರ್? ಹಾಂ ಏನಾಯ್ತು? ಅವನೊಬ್ಬ ಆರ್ಟಿಸ್ಟ್ ಸರ್, ನಾವು ಡಮ್ಮಿ ಚಾಕು ಕೊಟ್ಟಿದ್ವಿ, ರಿಯಲ್ ಚಾಕು ಚುಚ್ಚು ಹಾಕ್ಬಿಟ್ಟ ಸರ್. ತಲೆ ಇದೆ ನಿಮ್ಗೆ? ನೇನ ಅವ್ರನ್ನ ನೋಡಿ ಸೂರ್ಯ, ಆಂಬ್ಯುಲೆನ್ಸ್ ಫೋನ್ ಮಾಡು. ನೋಡ್ರಿ. ಹೌದು ಮೇಡಮ್, ಇವನೇನೆ. ಎಲ್ಲಿ ಹೋದ ಅವನು? ಈ ಕಡೆ ಓಡೋದ ಸರ್. ಸೂರ್ಯ ನೇನ ಚಾವಿ ರೀ, ಸ್ಟೇಷನ್ಗೆ ಬನ್ರಿ. ಯಾರು ನಮ್ಮ ಹಿಂದೆ ಬಿದ್ದಿದ್ದಾರೆ, ಎಲ್ಲರೂ ಅಲರ್ಟ್ ಆಗಿ ಬೇಗ. ಓಕೆ ಬಸ್, ಓಕೆ ರೆಡಿ ಬಸ್.
ತುಂಬಾ ಪ್ರಾಣ. ಅವಳ ಭವಿಷ್ಯದ ಬಗ್ಗೆ ನಾನು ಏನೇನೋ ಕನಸ್ಕೊಂಡಿದ್ದೆ. ಅದಕ್ಕೆ ಅಂತ ಕಾನೂನು ಇದೆ. ಶಿಕ್ಷೆ ಕೊಡೋ ಅಧಿಕಾರ ಯಾರಿಗೂ ಇಲ್ಲ. ಇಷ್ಟಕ್ಕೂ ದ್ವೇಷದಿಂದ ಏನು ಸಾಧಿಸಕ್ಕೂ ಆಗೋದೂ ಇಲ್ಲ. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಕನ್ಗ್ರ್ಯಾಚುಲೇಷನ್ಸ್ ಅರ್ಜುನ್, ನಿಮ್ಗೆ ಮತ್ತೆ ನಿಮ್ಮ ತಂಡಕ್ಕೆ ಅಭಿನಂದನೆಗಳು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮ ಸಾಧನೆ ಹೀಗೆ ಮುಂದೆ ಸಾಗ್ತಾ ಇರಲಿ. ಸಿಐಡಿ ಕರ್ನಾಟಕ ರಾಜ್ಯದ ಜನರ ಸೇವೆಗಾಗಿರುವಂತಹ ಒಂದು ಸಂಸ್ಥೆ. ಈ ಕೆಲಸ ಹಾಗೆ ಮುಂದುವರಿಲಿ. ಆಲ್ ದಿ ಬೆಸ್ಟ್.